ಹಾಯ್ ಗೈಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ಸ್ ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ಎಲ್ ಗೌಡ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನೀವು ಡೆಮೋಲಿ ನೋಡಿದಿರಲ್ವ, ಈ ರೀತಿ ಒಂದು ಲಿರಿಕ್ಸ್ನ ನೀವು ಅಲೈಟ್ ಮೋಷನಲ್ಲಿ ಕ್ರಿಯೇಟ್ ಮಾಡಿದ್ದೀರಾ, ಬಟ್ ನೀವು ಕೈನ್ಮಾಸ್ಟರ್ ಅಪ್ಲಿಕೇಶನಲ್ಲೂ ಕೂಡ ಈ ರೀತಿ ಒಂದು ಲಿರಿಕ್ಸ್ನ ಕ್ರಿಯೇಟ್ ಮಾಡ್ಕೊಬೇಕು. ಈ ರೀತಿ ಒಂದು ಲಿರಿಕ್ಸ್ನ ನೀವು ಕೈನ್ಮಾಸ್ಟರ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಸಿಕ್ಸ್ ಜನರೇಷನ್ ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಬ್ಲೌ ಕಲರ್ದೊಂದು ಬ್ಯಾಕ್ಗ್ರೌಂಡ್ ಇದು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ವಾಟ್ಸಪ್ ಸ್ಟೇಟಸ್ಗೋಸ್ಕರ ಬೇಕು ಲಿರಿಕ್ಸ್ ಅಂತ ಅಂದರೆ 30 ಸೆಕೆಂಡ್ವರೆಗೂ ಕೂಡ ನೀವು ಡ್ರ್ಯಾಗ್ ಮಾಡ್ಕೊಬೋದು. ಜಸ್ಟ್ ಡೆಮೋಗೋಸ್ಕರ ನಲ್ಲಿ ಒಂದು 8 ಸೆಕೆಂಡ್ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ನಂತರ ಸ್ಟಾರ್ಟಿಂಗ್ ಈ ಮೂವ್ ಮಾಡ್ಕೊಬೇಕಾಗತ್ತೆ, ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಲಿರಿಕ್ಸ್ ಕ್ರಿಯೇಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರಲ್ವ, ಆ ಒಂದು ಸಾಂಗ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ಪ್ಲೇ ಮಾಡ್ಕೊಬೇಕಾಗತ್ತೆ. ಪ್ಲೇ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗ್ ಲೈನ್ ಏನು ಬರುತ್ತೆ ಅದನ್ನು ಕೇಳಿಸ್ಕೊಬೇಕಾಗತ್ತೆ. ಕೇಳಿಸ್ಕೊಂಡು ನಂತರ ಸ್ಟಾರ್ಟಿಂಗ್ ಈ ಮೂವ್ ಮಾಡಿಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ಏನು ಕೇಳಿಸ್ಕೊಂಡಿರ್ತೀರೋ ಅದನ್ನು ನೀವು ನಡಕ್ಕಾಗುತ್ತೆ ಅಂತ ಅಂದರೆ ನೀವು ಇಲ್ಲಿ ಟೈಪ್ ಮಾಡ್ಕೊಬೇಕಾಗತ್ತೆ. ನೀವು ಇಂಗ್ಲೀಷಲ್ಲಾದರೂ ಇಂಗ್ಲೀಷ್ ಫಾಂಟ್ನಾದರೂ ಯೂಸ್ ಮಾಡ್ಕೊಬೋದು ಅಥವಾ ಕನ್ನಡನಾದರೂ ಯೂಸ್ ಮಾಡ್ಕೊಬೋದು. ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಲೇಯರ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡಿಕೊಂಡು ಇದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಮತ್ತು ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಕನ್ನಡ ಅಂತ ಇರುತ್ತೆ, ಕನ್ನಡ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಬಾಕ್ಸ್ ಇರುತ್ತಲ್ಲ, ಸ್ಟೋರಲ್ಲಿ ಇರುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಮತ್ತು ಈ ಒಂದು ಫಾಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಇಂಟು ಮಾರ್ಕ್ ಇರುತ್ತೆ, ಒಂದು ಇಂಟು ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಗುತ್ತೆ ಅಂದರೆ ಪ್ಲೇ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಸ್ವಲ್ಪ ಸೈಜ್ನ ಇಲ್ಲಿ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಇನ್ಕ್ರೀಸ್ ಮಾಡ್ಕೊಂಡು ನಂತರ ನೀವು ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ. ನಿನಗೆ ನಾನು ಅನ್ನುವಂಥದ್ದು ಎಲ್ಲಿಗೆ ಸ್ಟಾಪ್ ಆಗಿದೆ ಅಂತ ನೋಡ್ಕೊತಾ ಇದ್ದೀನಿ. 2.86 ಸೆಕೆಂಡ್ಗೆ ಸ್ಟಾಪ್ ಆಗಿರುತ್ತೆ. ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸೆಂಟ್ರಿಗೆ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. ನೀವು ಕ್ರಿಯೇಟ್ ಮಾಡ್ತಾ ಇರ್ತೀರಲ್ಲ ಲಿರಿಕ್ಸು, ಅದು ಲಿರಿಕ್ಸು ಫಸ್ಟ್ ಲೈನ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಲೈನ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ನೋಡ್ಕೊಬೇಕಾಗತ್ತೆ. ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಈ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇಲ್ಲಿ ಕೇಳಿಸ್ಕೊತಾ ಇದ್ದೀನಿ. ಕೇಳಿಸ್ಕೊಂಡು ನಂತರ ಇಲ್ಲಿ ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಸ್ಪ್ಲಿಟ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ನಾವಿನ್ನು ಅಲ್ಲಿ ಏನು ಕೇಳಿಸ್ಕೊತೀವೋ ಅಷ್ಟನ್ನು ಮಾತ್ರ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಇರುವಂಥದ್ದನ್ನು ಡಿಲೀಟ್ ಮಾಡ್ಕೊಂಡಿದ್ದೀನಿ. ನಿನಗೆ ನಾನು ನನಗೆ ನೀನು ಅನ್ನುವಂಥದ್ದು ನೆಕ್ಸ್ಟ್ ಲೈನ್ ಬರುವಂಥದ್ದು ಅದನ್ನು ನಾನು ಇಲ್ಲಿ ಟೈಪ್ ಮಾಡ್ಕೊಂಡು ಓಕೆ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ಮತ್ತೆ ನೀವು ಏನಾಡೋಕ್ಕಾಗತ್ತೆ ಅಂದರೆ ಪ್ಲೇ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಲೈನ್ ಏನು ಬರುತ್ತೆ ಅಂತ ನೀವು ನೋಡ್ಕೊಬೇಕಾಗತ್ತೆ. ಕೇಳಿಸ್ಕೊಬೇಕಾಗತ್ತೆ, ಅದನ್ನ ಕೇಳಿಸ್ಕೊಂಡು ನಂತರ ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಇರುವಂಥದ್ದನ್ನು ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಏನು ಕೇಳಿಸ್ಕೊಂಡಿರ್ತೀರೋ ಅದನ್ನು ನೀವು ನಡೋಕ್ಕಾಗುತ್ತೆ ಅಂತ ಅಂದರೆ ಟೈಪ್ ಮಾಡ್ಕೊಬೇಕಾಗತ್ತೆ. ನನ್ನ ಜಗದ ಅನ್ನುವಂಥದ್ದು ನಾನು ಅಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಮತ್ತೆ ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಫೈನಲಲ್ಲಿ ನೀವೇನು ಬರುತ್ತೆ ಅಂತ ನೋಡ್ಕೊಬೇಕಾಗತ್ತೆ. ಕೇಳಿಸ್ಕೊಂಡು ನಂತರ ಫೈನಲ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದೇ ರೀತಿ ನೀವು 30 ಸೆಕೆಂಡ್ವರೆಗೂ ಕ್ರಿಯೇಟ್ ಮಾಡ್ಕೊಬೋದು. ಸೇಮ್ ಪ್ರೊಸೆಸರ್ನ ಫಾಲೋ ಮಾಡ್ಕೊಬೇಕಾಗತ್ತೆ. ದೊರೆಯು ನೀನು ಅನ್ನುವಂಥದ್ದು ನೀವು ಇಂಗ್ಲೀಷಲ್ಲಾದರೂ ಟೈಪ್ ಮಾಡ್ಕೊಬೋದು ಅಥವಾ ನಿಮಗೆ ಕನ್ನಡದಲ್ಲಿ ಟೈಪ್ ಮಾಡ್ಕೊಂತ ಅಂದರೆ ಕನ್ನಡದಲ್ಲಾದ್ರೂ ಕೂಡ ಟೈಪ್ ಮಾಡ್ಕೊಂಡು ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡಿದ್ರೆ ಕರೆಕ್ಟ್ಲಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಲಿರಿಕ್ಸ್ ನಮಗೆ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ನಂತರ ನೀವು ಇವಾಗ ನೀವು ನಡೋಕ್ಕಾಗತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನಡೋಕ್ಕಾಗತ್ತೆ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಟಾಪಲ್ಲಿ ನಿಮಗೆ ಬಾಕ್ಸ್ ಇರುತ್ತಲ್ಲ, ಒಂದು ಗೇಟ್ ಮೋರ್ ಬಾಕ್ಸ್, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಸೆಕೆಂಡ್ ಒಂದು ಬ್ಲರ್ ಇರುತ್ತೆ, ಬ್ಲರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಪಿರಲ್ ಬ್ಲರ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇದನ್ನು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. 114 KB ಇರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಬ್ಲರ್ ಎಫೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ, ಫುಲ್ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಎನ್ಲೋಡ್ಸ್ ಮಾಡ್ಕೊಂಡು ನಂತರ ಈ ಒಂದು ಲೇಯರ್ನ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ರೇಡಿಯಸ್ನ ನೀವು ನಡೋಕ್ಕಾಗತ್ತೆ ಅಂದರೆ 1 ಸೆಟ್ ಮಾಡ್ಕೊಬೇಕಾಗತ್ತೆ, 65 ಇರುತ್ತೆ, 1 ಸೆಟ್ ಮಾಡ್ಕೊಬೇಕಾಗತ್ತೆ. ನಂತರ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಕ್ವಾಲಿಟಿ ಇರುತ್ತಲ್ಲ, ಕ್ವಾಲಿಟಿನ ನೀವು ನಡೋಕ್ಕಾಗತ್ತೆ ಅಂದರೆ 10 ನಿಲ್ಲಿಸ್ಕೊಬೇಕಾಗತ್ತೆ. ಎನೇಬಲ್ ಝೂಮ್ ಔಟ್ ಅಂತ ಇರುತ್ತಲ್ಲ, ಅದನ್ನು 0 ಸೆಟ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಅದೇ ಒಂದು ಬ್ಲರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಒಪಾಸಿಟಿ ಅಂತ ಒಂದು
ಅಡ್ಜಸ್ಟ್ ಈ ಒಂದು ಬ್ಲರ್ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಎಫೆಕ್ಟ್ ಯಾವ ರೀತಿ ಕೊಡಬೇಕಂತ ತಿಳಿಸ್ಕೊಡ್ತೇನೆ. ಮತ್ತು ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗುತ್ತೆ. ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಹ್ಯಾಂಡ್ ರೈಟಿಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಹ್ಯಾಂಡ್ ರೈಟಿಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಫಸ್ಟ್ ಆಪ್ಷನ್ ಬಾಕ್ಸ್ ಆದರೂ ಇರ್ಬೋದು, ಬೇರೆದಾದ್ರೂ ಇರ್ಬೋದು. ಇಲ್ಲಿ ಸೆಕೆಂಡ್ ಒನ್ ನಿಮಗೆ ಬ್ರಷ್ ಇರುತ್ತಲ್ಲ, ಬ್ರಷ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಕಲರ್ ನಿಮ್ಗೆ ಯಾವ ಕಲರ್ ಬೇಕೋ ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಬೋದು. ಈ ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫೈನಲ್ ಪಾಯಿಂಟು ಬಿಗ್ ಸೈಜ್ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಟಾಪಿಂದ ಬಾಟಮ್ಗೆ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ನಂತರ ಬೇರೆ ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಟೆಕ್ಸ್ಟ್ ಕವರ್ ಆಗೋವರೆಗೂ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಇದೇ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಕಲರ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಆ್ಯಡ್ ಮಾಡ್ಕೊಂಡಿರುವಂಥ ಕಲರ್ಸ್ಗಳನ್ನೇ ಮತ್ತೆ ಆ್ಯಡ್ ಮಾಡ್ಕೊಬೋದು. ಜಸ್ಟ್ ಬಟ್ ನೀವು ಸ್ಪೇಸ್ ಕೊಟ್ಕೊಂಡು ಸ್ಪೇಸ್ ಕೊಟ್ಕೊಂಡು ನೀವು ಏನಾಡೋಕ್ಕಾಗತ್ತೆ ಅಂದರೆ ಈ ರೀತಿ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇನ್ನೊಂದು ಸಾರಿ ನಾನು ಏನು ಮಾಡ್ಕೊತಾ ಇದ್ದೀನಿ, ಬ್ರಷ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ, ಈ ಒಂದು ಕಲರ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ, ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ನೀವು ಕರೆಕ್ಟ್ಲಿ ಆ್ಯಡ್ ಮಾಡಿದ್ದೀರಾ ಅಂದರೆ ಬ್ರಷಲ್ಲಿ ನೀವು ಸ್ಟ್ರೋಕ್ ಕೊಟ್ಟಿದ್ದೀರಾ ಅಂದರೆ ಎನ್ಲೋರ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಕರೆಕ್ಟ್ಲಿ ಮಾಡಿಲ್ಲ ಅಂದರೆ ಈ ರೀತಿ ಎನ್ಲೋರ್ಸ್ ಮಾಡ್ಕೊಂಡು ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮಲ್ಟಿಪ್ಲೇನ ನೀವು ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗಿರ್ತದೆ, ಒಂದು ಕಲರ್ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ. ನಂತರ ಇದಕ್ಕೆ ಆನಿಮೇಷನ್ ಎಫೆಕ್ಟ್ನ ಯಾವ ರೀತಿ ಕೊಡಬೇಕು ಅಂದರೆ ಇಲ್ಲಿ ಸ್ಪಿರಲ್ ಬ್ಲರ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕೀ ಆನಿಮೇಷನ್ ಆಪ್ಷನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಿನಗೆ ನಾನು ಅಂತ ಲೈನ್ ಇರುತ್ತಲ್ಲ ಆ ಒಂದು ಲೈನ್ ಹತ್ರ ಇಟ್ಕೊಬೇಕಾಗತ್ತೆ. ಟಾಪಿಂದ ಬಾಟಮ್ಗೆ ರೀತಿ ಸ್ವೈಪ್ ಮಾಡ್ಕೊಬೇಕಾಗತ್ತೆ, ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಸ್ವಲ್ಪ ಮೂವ್ ಮಾಡ್ಕೊಬೇಕಾಗತ್ತೆ ಅಂದರೆ ಈ ರೀತಿ ಲೆಂತ್ ಇದೆ ಅಂತಂದರೆ ಈ ರೀತಿ ನೀವು ಏನಾಡೋಕ್ಕಾಗತ್ತೆ ಅಂದರೆ ಟೂ ಆನಿಮೇಷನ್ ಎಫೆಕ್ಟ್ನ ಕೊಡಬೇಕಾಗತ್ತೆ. ಜಸ್ಟ್ ತುಂಬಾ ಬೇಗ ಬಂದ್ಬಿಡುತ್ತೆ ಈ ಒಂದು ಟೆಕ್ಸ್ಟು ಅಂತ ಅಂದರೆ ನೀವು ಏನಾಡೋಕ್ಕಾಗತ್ತೆ ಅಂದರೆ ಈ ರೀತಿ ಏನು ಮಾಡೋಕ್ಕಾಗತ್ತೆ ಅಂದರೆ ಟೂ ಟೂನ ಸೆಟ್ ಮಾಡ್ಕೊಬೇಕಾಗತ್ತೆ. ಟೂ ಟೂ ಆನಿಮೇಷನ್ ಒಂದು ಲೆಫ್ಟ್ ಒಂದು ರೈಟ್ ಒಂದು ಟಾಪ್ ಒಂದು ಬಾಟಮ್ ಆ ರೀತಿ ನೀವು ಏನಾಡೋಕ್ಕಾಗತ್ತೆ ಅಂದರೆ ಎಲ್ಲದಕ್ಕೂ ಕೂಡ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ನೆಕ್ಸ್ಟ್ ಮೂವ್ ಮಾಡ್ಕೊತ ಇದ್ದೀನಿ, ಮತ್ತೆ ಇದನ್ನು ಡೌನ್ ಮಾಡ್ಕೊಂಡಿದ್ದೀನಿ, ಮತ್ತೆ ನೆಕ್ಸ್ಟ್ ಮೂವ್ ಮಾಡ್ಕೊಂಡಿದ್ದೀನಿ, ಮತ್ತೆ ಇದನ್ನು ಅಪ್ ಮಾಡ್ಕೊಂಡಿದ್ದೀನಿ. ಇದಿಲ್ಲಿಗೆ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ಲಿರಿಕ್ಸ್ ಹತ್ರ ಮೂವ್ ಮಾಡ್ಕೊತ ಇದ್ದೀನಿ, ಇದನ್ನು ನಾನು ಮಾಡ್ಕೊತಾ ಇದ್ದೀನಿ ಅಂದರೆ ಟಾಪ್ಗೆ ತೊಗೊತಾ ಇದ್ದೀನಿ, ಮತ್ತೆ ಸ್ವಲ್ಪ ಮೂವ್ ಮಾಡ್ಕೊಂಡಿದ್ದೀನಿ, ಇದನ್ನು ಮೂವ್ ಮಾಡ್ಕೊಂಡು ಲೆಫ್ಟ್ ಸೈಡ್ಗೆ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಈ ರೀತಿ ಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಾಗಿರುತ್ತೆ ಅಂದರೆ ಇವಾಗ ರೈಟ್ ಸೈಡ್ಗೆ ಮೂವ್ ಮಾಡಿ, ಇವಾಗ ಫುಲ್ ಕಂಪ್ಲೀಟ್ ಆನಿಮೇಷನ್ ಎಫೆಕ್ಟ್ಸ್ ಎಲ್ಲ ಆ್ಯಡ್ ಆಗಿರುತ್ತೆ ಒಂದು ಗ್ಲೋಲಿ. ನಂತರ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಲಿರಿಕಲ್ ವೀಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ನೂ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಲಿರಿಕಲ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಟ್ಟಿಟ್ಟಿರ್ಕೆ ಅಂದರೆ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.